ನಾವು ಕಾರ್ಯಾಗಾರ ಮಾಡೋದ ಮೇಲೆ ಪಕ್ಷದ ಸಂಘಟನೆಗೆ ಅಂತ ಹೇಳಿ ಕಳೆದ ಒಂದು ವರ್ಷದಲ್ಲಿ ನಾನೀಗಾಗಲೇ ಸುಮಾರು 110-120 ಕ್ಷೇತ್ರಗಳಲ್ಲಿ ಕೆಲವರನ್ನ ಇಂಡಿವಿಜುವಲಿ ಕರೆದು ನಾನು ಹೋಮ್ವರ್ಕ್ ಮಾಡಿ ಕೆಲಸ ಮಾಡಲಿಕ್ಕೆ ಸೂಚನೆ ಕೊಟ್ಟೆ. ಈಗ 93 ಜನ ಅಭ್ಯರ್ಥಿಗಳು ಘೋಷಣೆ ಮಾಡಿದ್ದೇನೆ. ಈಗ 62 ಕ್ಷೇತ್ರಗಳಲ್ಲಿ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ಮುಗಿಸಿ ಬಂದಿದ್ದೇನೆ. ದಿನಕ್ಕೆ 18 ಗಂಟೆ ಶ್ರಮ ಹಾಕಿದೆ. ನನ್ನ ಧ್ವನಿ ಏನಾಗಿದೆ ಅನ್ನೋದು ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಕೇಳ್ತಾ ಇದೆ ನಿಮ್ಮ ಕಿವಿಗೆ. ದಿವಸಕ್ಕೆ 18 ಗಂಟೆ ಕೆಲಸ, ನಿದ್ದೆ ಇಲ್ಲ. 15 ಕಡೆ 20 ಕಡೆ ಭಾಷಣ ಮಾಡಬೇಕು, ಧೂಳು ಒಂದು ಕಡೆ. ಇವತ್ತು ನನ್ನ ಆರೋಗ್ಯಕ್ಕೆ ಏನಾಗಿದೆ ಅನ್ನೋದು ನನಗೆ ಗೊತ್ತು. ನನ್ನ ಪರಿಸ್ಥಿತಿ ಏನಾಗಿದೆ ಅಂತ ಬಳಗನ ನನ್ನ ಬಗ್ಗೆ ಅನುಕಂಪ ಇರೋರು ಆರೋಗ್ಯ ಜೋಪಾನನಪ್ಪ, ಆರೋಗ್ಯ ಜೋಪಾನನಪ್ಪ ಅಂತಾರೆ. ಕಳೆದ 25-26 ದಿವಸದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು 8 ಜಿಲ್ಲೆಗಳಿಗೆ ಹೋಗಿ ಬಂದಿದ್ದೇನೆ. 8 ಜಿಲ್ಲೆಗಳಿಗೆ ಇವತ್ತು ನಾನು ಕುಷ್ಟಗಿ ತಾಲೂಕಿನಿಂದ ಸೊಂಡೂರಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಕಂಪ್ಲೇ ಅಂತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ. ಒಂದು 8 ತಳ್ಳಿಗಳ ಪಾಸ್ ಮಾಡಬೇಕು. ನಾನು ಬರ್ತಕ್ಕಂಥ ವಿಷಯ ಗೊತ್ತಾಗಿ ಅಲ್ಲಿ ಪ್ರತಿ ಹಳ್ಳಿ ಹಳ್ಳಿ ಹತ್ರ ಊರೂರು ಜನವೇ ಸೇರಿ ಒಂದು ಅಭ್ಯರ್ಥಿ ಹಾಕಪ್ಪ, ನಮ್ಗೆ ಯಾವನೋ ಒಬ್ಬನ ಹಾಕು, ಒಂದು ಅಭ್ಯರ್ಥಿ ಅಂತ ಹಾಕ್ಬಿಡು, ಈ ಬಾರಿ ನಿನಗೆ ಮತ ಕೊಡಬೇಕು ಅಂತ ಇದ್ದೇವೆ, ನೀನ್ ಋಣ ತೀರಿಸಬೇಕು ಅಂತ ಇದ್ದೇವೆ. ಇದು ನಮ್ಮ ಭಾಗದಲ್ಲೇ ಅಲ್ಲ, ಕಂಪ್ನಿ ವಕೀಲರಿಗರ ಕಂಪ್ನಿ ಇರತಕ್ಕಂಥದ್ದೆಲ್ಲ ಬೇರೆ ಸಮಾಜಗಳು ಅಲ್ಲಿ ನಿಲ್ಲಿಸಿ ಹಳ್ಳಿಗಳಲ್ಲಿ ಅದೆಂತದ್ದು ಕೆಟಿ ಅಂತ, ನನಗೆ ಕೆಟಿ ಅಂತ ಗೊತ್ತಿಲ್ಲ, ಕಡಕ್ಟಿ ಅಂದ್ರೆ ಆಮೇಲೆ ಕಡಕ್ಟಿ ಕುಡಿಯಬೇಕು ಅಂತೇಳಿ ಕೂಡಿಸ್ಕೊಂಡು ಆ ಟೀ ಸ್ಟಾಲ್ ಕೂಡಿಸಿ ಎಲ್ಲ ಕಳಿಸಿದ್ರು. ಸೊಂಡೂರು ಅಂತ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಪುರೋಕುಪ್ಪ ಅಂತ ಒಂದು ಸಣ್ಣ ಗ್ರಾಮ, 5,000-6,000 ಜನ ಸೇರ್ತಾರೆ ರಾತ್ರಿ 1:30 ಮೆರವಣಿಗೆ ಮಾಡ್ತಾರೆ. ಎಲ್ಲ ಸುತ್ತಮುತ್ತ ಹಳ್ಳಿ ಹೆಣ್ಣು ಮಕ್ಕಳೆಲ್ಲ ಬಂದು ಕಾಯ್ತಾರೆ. ಈ ರೀತಿ ಜನತಾದಳದ ಪರವಾಗಿ ಒಂದು ಗಾಳಿ ಇದೆ ಇಲ್ಲಿ. ಈಗ ನೀವು ಹೇಳ್ತಾ ಇದ್ರಿ ಇದೆಂತದ್ದು, ನಿಮ್ಮ ಬೆಂಗಳೂರು ನಗರದ ಕಸ ತಂದು ಲಾಕಂಡೆಲ್ಲ ಹಾಳು ಮಾಡ್ತಿರೋದು ಅದೆಲ್ಲ ಅದೆಲ್ಲ ದೊಡ್ಡ ಕತೆ ಇದೆ, ಅದು ಬಿಟ್ಟಾಕಿ ನಾನು ಮಾತಾಡಲ್ಲ. ಆದರೆ ಇವತ್ತೇನದ ನಿಲ್ಲಿಸಬೇಕು, ನಿಲ್ಲಿಸ್ಕೊಡ ನನ್ನ ಜವಾಬ್ದಾರಿ. ಸರ್ಕಾರ ಮಾಡೋದನ್ನ ಯಾರು ತಪ್ಪಿಸಲು ಸಾಧ್ಯ ಇಲ್ಲ. ಇಲ್ಲಿ ಬೆಂಗಳೂರು ನಗರದಲ್ಲಿ ಕಸ ವಿಲೇವಾರಿಗೆ ಒಂದು ದೊಡ್ಡ ಮಾಫಿಯಾ ಇದೆ. ಹಲವಾರುತಿಯ ಕಸ ವಿಲೇವಾರಿ ಮಾಡಲಿಕ್ಕೆ ಇವತ್ತು ತಾಂತ್ರಿಕವಾಗಿ ಅವಕಾಶಗಳಿವೆ. ಯಾವುದೇ ರೀತಿಯ ಹಳ್ಳಿಗಳ ಸಮಸ್ಯೆ ಆಗದಾಗೆ ಅವ್ರಿಗೆ ಯಾರಿಗೂ ಬೇಕಿಲ್ಲ ಅದು. ಇವೆಲ್ಲ ಒಂದು ಭಾಗ ಈಗ ಮೊನ್ನೆ ಪತ್ರಿಕೆ ಓದಿದ್ರೆ ಏನೋ ಗೊತ್ತಿಲ್ಲ, ಬೆಂಗಳೂರು ನಗರದ ಗುಂಡಿ ಮುಚ್ಚೋದಕ್ಕೆ 14,000 ಕೋಟಿ ಕಳೆದ 3 ವರ್ಷದಲ್ಲಿ ಖರ್ಚು ಮಾಡವ್ರಂತೆ. ಬರೀ ಬೆಂಗಳೂರು ನಗರದ ಗುಂಡಿ ಮುಚ್ಚೋದಕ್ಕೆ 14,000 ಕೋಟಿ ಯಾರಪ್ಪನ ಮನೆ ದುಡ್ಡು ಇದು? ಇದು ಈ ರಾಜ್ಯ ಇವತ್ತು ಇದೆಲ್ಲವನ್ನ ನೋಡಿ ಜನಕ್ಕೆ ಇವತ್ತು ಬಿಜೆಪಿ ಮೇಲೆ ಬೇಸರ ಬಂದಿದೆ. ಬಿಜೆಪಿ ಬಗ್ಗೆ ಜನ ಇವತ್ತು ಒಲವಿಲ್ಲ. ನಾನು ಜವರಾಯಗೌಡರಿಗೂ ಹೇಳ್ತಕ್ಕಂಥದ್ದು ಅದೇನೋ, ನನ್ನ ಮತ್ತವ್ರ ಮನೆಯಲ್ಲಿ ಅವ್ರ ಧರ್ಮಪತ್ನಿ ಅವ್ರ ಮಕ್ಕಳು ಎಲ್ಲ ಕೂತು ಅವರು ಯಾವ ಕಾರಣಕ್ಕೂ ಬೇಡ ಈ ಸಲ ನಾವು ಯಾರನ್ನಾದ್ರೂ ನಿಲ್ಲಿಸ್ಕೊಳ್ಳಿ, ನಾವು ಚುನಾವಣೆಗೆ ಓಡೋಣ ಅಂತ ಹೇಳ್ಬಿಟ್ಟವ್ರೆ ಅಂತೇಳಿ ನೀವು ಹೇಳತಕ್ಕಂಥದ್ದು ಬಹುಶಃ ನಾನು ಒಪ್ಪವಿಲ್ಲ. ಈ ಮಾತನ್ನು ಹೇಳ್ತೀನಿ, ಇಲ್ಲಿ ನನಗೇನಿಲ್ಲ. ಬೇಕಾದ್ರೆ ಹನುಮಂತೇಗೌಡರು ಇಲ್ಲ ತಯಾರಾಗಿದ್ರು, ಹನುಮಂತೇಗೌಡರು ಬೇಕಾದ್ರೆ ನಿಮ್ಗೆ ಇಲ್ಲ. ಆದ್ರೆ ಒಂದು